ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಗಾಂಧಿನಗರ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಕೃಷ್ಣ ಶೆಟ್ಟಿ ಬಿಜೆಪಿಯಿಂದ ಮತ್ತೆ ಆಕ್ಟಿವ್ ಆಗಿದ್ದಾರೆ, ಜೋರಾಗಿನೇ. ಹಿಂದೆ ಆರಂಭದಲ್ಲಿ ಬಂದು ಬಿಜೆಪಿ ಲೋಗೋನ ಹಾಕೊಂಡು ಪ್ರಚಾರ ಮಾಡ್ತಿದ್ರು, ಸ್ವಲ್ಪ ದಿನ ಸುಮ್ಮನಾಗಿದ್ರು, ಇಂಡಿಪೆಂಡೆಂಟ್ ಹತ್ರ ಇದ್ರು. ಬಟ್ ಈಗ ಒಂದು ತಿಂಗಳಿಂದ ಮತ್ತೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಎಲ್ಲ ಕಡೆ ಗಾಂಧಿನಗರ ಸುತ್ತಮುತ್ತ ಮತ್ತೆ ಬಿಜೆಪಿ ಸಿಂಬಲನ್ನು ಬಳಸಿ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಟಿಕೆಟ್ ಸಿಗಬಹುದಾದ ನಿರೀಕ್ಷೆಯಲ್ಲಿದ್ದಾರೆ ಕೃಷ್ಣ ಶೆಟ್ಟಿ ಬಿಜೆಪಿಯಿಂದ, ನೋಡಬೇಕು. ಜೊತೆಗೆ ಸಪ್ತಗಿರಿ ಗೌಡರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ, ಹಿಂದೆ ಸ್ಪರ್ಧೆ ಮಾಡಿ ಸೋತಿದ್ರು. ಇನ್ನು ದಿನೇಶ್ ಗುಂಡ್ರಾವ್ ಕಾಂಗ್ರೆಸ್ಸಿಂದ ಹಾಲಿ ಶಾಸಕರು, ಅವರೇ ಸ್ಪರ್ಧೆ ಮಾಡ್ತಾರೆ. ಅಲ್ಲಿ ಜೆ ಡಿ ಎಸ್ ಇಂದ ವಿ ನಾರಾಯಣಸ್ವಾಮಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಒಂದು ರೀತಿ ತ್ರಿಕೋನ ಸ್ಪರ್ಧೆ ಇರುತ್ತೆ ಇಲ್ಲಿ. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ತ್ರಿಕೋನ ಸ್ಪರ್ಧೆ ಇದೆ. ಕೃಷ್ಣಯ್ಯ ಶೆಟ್ಟಿ ಅವರ ಎಂಟ್ರಿ ಮತ್ತಷ್ಟು ರಂಗೇರ್ತಾ ಇದೆ. ಟಿಕೆಟ್ ಸಪ್ತಗಿರಿ ಗೌಡರಿಗೆ ಆಗುತ್ತಾ, ಕೃಷ್ಣಯ್ಯ ಶೆಟ್ಟಿಗೆ ಆಗುತ್ತೆ ಅನ್ನೋ ಇದೆ. ಕೆಲವೊಳ್ಳೆ ಪಾರ್ಟಿ ಲೋಗೋ ಬಳಸ ಕೃಷ್ಣಯ್ಯ ಶೆಟ್ಟಿ, ಕೆಲವು ಕಡೆ ಬಳಸಲ್ಲ. ಕೃಷ್ಣಯ್ಯ ಶೆಟ್ಟಿ ಕ್ಲಾರಿಟಿ ಇದೆ, ನಾನು ಚುನಾವಣೆ ನಿಲ್ತೀನಿ ಅಂತ, ಗೆಲ್ತೀನಿ ಕಣ್ರಯ್ಯ ಅಂತ ಹೇಳ್ಕೊಂಡು ಓಡಾಡ್ತಾವ್ರೆ. ಇನ್ನೊಂದೇನು ಅಂತಂದ್ರೆ ಇಲ್ಲಿ ಮತದಾರವನ್ನ ಹೋಲಿಸಿಕೊಳ್ಳುವ ಸಾಧ್ಯತೆಗಳು ದಟ್ಟವಾಗಿದೆ. ಯಾರು ಬೇಕಾದ್ರೂ ಹೋಲಿಸ್ಕೋಬಹುದು. ಜೆ ಡಿ ಎಸ್ ಹತ್ರ ಬರುತ್ತೆ ಅಂದ್ರೆ ಏನರ್ಥ ಅಲ್ವಾ? ಸೊ ಹಾಗಾಗಿ ಕೃಷ್ಣಯ್ಯ ಶೆಟ್ಟಿ ಅವರು ನಿಲ್ತಾರೆ ಚುನಾವಣೆಗೆ. ಕೊಟ್ರೆ ಬಿಜೆಪಿ ಟಿಕೆಟ್, ಕೊಡದಿದ್ರೆ ಇಂಡಿಪೆಂಡೆಂಟ್ ಚುನಾವಣೆ ಮಾಡ್ತೀನಿ ನಿಂತವ್ರೆ. ಇದು ಮತ್ತೊಂದು ರೀತಿಯ ರಂಗನ್ನ ಪಡಿತಾ ಇದೆ ಬೆಂಗಳೂರಲ್ಲಿ. ಇಲ್ಲೇನು ಅಂತಂದ್ರೆ ಈ ಬಿಜೆಪಿಯ ಟಿಕೆಟ್ ಗೊಂದಲ ಏನಾಗ್ತದೆ, ಕಾಂಗ್ರೆಸ್ಗೆ ಒಂದ್ ರೀತಿ ಅನುಕೂಲಕರ ಸದ್ಯಕ್ಕೆ. ಏನ್ ದಿನೇಶ್ ಗುಂಡೂರಾವ್ ಯರಾಬೇರಿ ಸ್ಟ್ರಾಂಗ್ ಅಂತ ಏನಲ್ಲ, ಬಿಜೆಪಿ ಗೊಂದಲದಿಂದ ಕಾಂಗ್ರೆಸ್ಗೆ ಒಂದ್ ಸ್ವಲ್ಪ ಅನುಕೂಲಕರ ವಾತಾವರಣ ಇದೆ ಸದ್ಯಕ್ಕೆ. ಜೆಡಿಎಸ್ ಕೂಡ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದೆ. ಸೊ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ದಿನೇಶ್ ಗುಂಡೂರಾವ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.